हाय फ्रेंड्स, नावी गुलमर्ग होता है श्रीनगर दिंदू श्रीनगर दिंद 52 किलोमीटर्स आगते गुलमर्ग। सो ना 7:30 के हरटी। सो अल्ली होगी ब्रेकफास्ट मारण अंत, बिकॉज पहाड़ियों में मैगी खाने का मजा ही अलग होता है। इल्ली शूज मत्ते कोटन रेंट तक। सो ना 800 रुपीस को स्नो शूज मत्ते कोटन रेंट तक, इब्रिंद सेरी 800 आयतु। प्लीज नोडिकोंडु अवर जोते माताडी तगोळ्ळि, इल्लांद्रे निम्मन्न लूटी माड्बिड्तारे। इल्ली जन निमगे तुंबा ओवर फ्रेंडली तर अनिस्तारे, बट एट द एंड आफ् द डे निम्मन्न कंप्लीट आगि लूटी माड्तारे। इदु काश्मीर अल्ल, इदु काश्मीर। ನಾವಿವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ವಿ, ಮ್ಯಾಗಿ ತಿನ್ನೋಣ ಅಂತ ಇದ್ವಿ. ತುಂಬ ಚೆನ್ನಾಗಿರುತ್ತೆ ಇಂಥ ಬ್ಯೂಟಿಫುಲ್ ವ್ಯೂ ಜೊತೆಗೆ ಮ್ಯಾಗಿ ತಿನ್ನೋಂಥ ಮಜಾನೇ ಬೇರೆ. ನಾವೀಗ ಗುಲ್ಮಾರ್ಗ್ ರೀಚ್ ಆಗಿದ್ದೀವಿ. ತುಂಬ ಬ್ಯೂಟಿಫುಲ್ ಆಗಿದೆ, ಸುತ್ತ ಸ್ನೋ ಇದೆ. ಸೊ ಒಂಥರ ಸ್ನೋದ ಒಂದು ಬೆಡ್ಶೀಟ್ ಹಾಕ್ದಂಗೆ ಅನಿಸುತ್ತೆ. ಸೊ ಎಲ್ಲಿ ನೋಡಿದ್ರು ಸ್ನೋ, ಎಲ್ಲಿ ನೋಡಿದ್ರು ಒಂದು ವೈಟ್ ಸ್ನೋ ಕಾಣಿಸ್ತಿದೆ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ನನಗೆ ನಿಜವಾಗ್ಲೂ ಹೇಳೋಕ್ಕಾಗ್ತಿಲ್ಲ, ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ. ಸೊ ಇಲ್ಲಿ ಏನಾಗಿದೆ ಅಂದರೆ, ನಾವು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಹೋಗೋಕ್ಕೆ ನಡ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ ಅಂತ ಸ್ನೋ ಸ್ಲೆಡ್ಜ್ ಅಂತ ಬರುತ್ತೆ. ಸ್ನೋ ಸ್ಲೆಡ್ಜ್ ಅಂದರೆ ಅದ್ರ ಮೇಲೆ ಕುತ್ಕೊಂಡು ಅವರು ನಮ್ಮನ್ನು ಎಳ್ಕೊಂಡು ಹೋಗ್ತಾರೆ. ಸೊ ಅದನ್ನು ತೊಗೊಂಡಿದ್ದೀವಿ ರೆಂಟ್ಗೆ. ಸೊ ಸ್ನೋ ಸ್ಲೆಡ್ಜ್ ಬಂದು 4,000 ರುಪೀಸ್ ಆಗುತ್ತೆ. ಸೊ ಸ್ನೋ ಸ್ಲೆಡ್ಜ್ ಮೇಲೆ ಕುತ್ಕೊಂಡು ಹೋದರೆ ನೀವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಅವರು ನಿಮ್ಮನ್ನು ಎಳ್ಕೊಂಡು ಹೋಗ್ತಾರೆ. ನೀವು 1 ಪಾಯಿಂಟಿಗೆ ಹೋದ್ಮೇಲೆ ಸ್ನೋ ಸ್ಲೆಡ್ಜಲ್ಲಿ ಸ್ನೋ ಸ್ಕೇಟಿಂಗ್ ಸಿಗುತ್ತೆ, ಅದಕ್ಕೆ ಸ್ನೋ ಸ್ಕಿಂಗ್ ಅಂತಾರೆ. ಸೊ ಸ್ನೋ ಸ್ಕೇಟಿಂಗಲ್ಲಿ ಅವರು ಒಂದು 2 ರೌಂಡು ನಮಗೆ ಟ್ರೈನ್ ಮಾಡ್ತಾರೆ, ಆಮೇಲೆ ನಾವೇ ಅದರಲ್ಲಿ ಆಟ ಆಡ್ಕೋಬೋದು. ಸೊ ನಾವೇ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಅವ್ರು ಹೇಳ್ಕೊಡ್ತಾರೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೋದಲ್ಲಿ. ಸೊ ಅದರಲ್ಲಿ 1-2 ಸಲ ನಾವು ಕೂಡ ಬಿದ್ದಿದ್ದೀವಿ. ಸೊ ಬಿದ್ದರೂ ಕೂಡ ಏನೂ ಆಗಲ್ಲ, ಬಿಕಾಸ್ ಅದು ಸ್ನೋದಲ್ಲಿರುತ್ತಲ್ಲ. ಸೊ ಅದು ತುಂಬ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸು, ನೀವು ಕೂಡ ಅದನ್ನು ಮಾಡಬೇಕು. ಸೊ ಅದಕ್ಕೆ ಸ್ನೋ ಸ್ಕಿಂಗ್ ಅಂತಾರೆ. ಸೊ ಪ್ಲೀಸ್ ಈ ಒಂದು ಎಕ್ಸ್ಪೀರಿಯೆನ್ಸ್ ಮಾತ್ರ ನೀವು ಮಾಡಲೇಬೇಕು. ಸ್ನೋ ಸ್ಕಿಂಗ್ ಟ್ರೈನಿಂಗ್ ಕೂಡ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ಸ್ಕೂಲ್ ಕೂಡ ಇದೆ ಸ್ನೋ ಸ್ಕಿಂಗ್ ಟ್ರೈನಿಂಗಿಗೆ. ಸೊ ತುಂಬ ಜನ ಬಂದು ಇಲ್ಲಿ ಸ್ನೋ ಸ್ಕಿಂಗ್ ಟ್ರೈನಿಂಗ್ ಕೂಡ ತಗೊಳ್ತಾರೆ. ಸೊ ನೀವು ಕೂಡ ಅದನ್ನು ತಗೋಬೋದು ಇಲ್ಲಿ. ನೀವು ಒಂದು ಪಾಯಿಂಟ್ಗೆ ಹೋದ್ಮೇಲೆ ಅಲ್ಲಿ ಗೊಂಡೋಲಾ ರೈಡ್ ಅಂತ ಸಿಗುತ್ತೆ. ಸೊ ಗೊಂಡೋಲಾ ರೈಡನ್ನ ಟಿಕೆಟ್ ತೊಗೊಂಡು ಅದನ್ನು ಹತ್ತಿ ನೀವು ಫೇಸ್ 1 ಹೋಗಬೇಕು, ಗುಲ್ಮಾರ್ಗ್ ಫೇಸ್ 1ಗೆ. ಸೊ ಗೊಂಡೋಲಾ ರೈಡ್ ಬಂದುಬಿಟ್ಟು 750 ರುಪೀಸ್ ಆಗುತ್ತೆ 1 ಪರ್ಸನ್ಗೆ. ಸೊ ಗೊಂಡೋಲಾ ರೈಡಲ್ಲಿ ನಿಮ್ಮನ್ನು ಕೂರಿಸ್ಕೊಂಡು, ಇದಕ್ಕೆ ಕೇಬಲ್ ಕಾರ್ ಅಂತ ಕೂಡ ಹೇಳ್ತಾರೆ, ಅದನ್ನು ಕೂರಿಸಿ ನೀವು ಫೇಸ್ 1ಗೆ ಹೋಗಬೇಕು. ಫೇಸ್ 1 ಇನ್ನೂ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಫೇಸ್ 1 ಫೇಸ್ 2 ಕೂಡ ಇದೆ. ಫೇಸ್ 2ಗೆ ಮತ್ತೆ ಬೇರೆ ಟಿಕೆಟ್ ಇರುತ್ತೆ. ಸೊ ಫೇಸ್ 1ಗೆ ಹೋಗಿ ಅಲ್ಲಿ ನೀವು ಆ ವ್ಯೂನ ಎಂಜಾಯ್ ಮಾಡಬೇಕು. ಈಗ ನಿಮ್ಗೆ ಕಾಣ್ತಾ ಇರೋದು ಫೇಸ್ 1, ಇದು ಗುಲ್ಮಾರ್ಗ್ ಫೇಸ್ 1. ಇದು ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಇಲ್ಲಿ ನಿಮಗೆ ಸ್ನೋ ಬೈಕ್ ಎಲ್ಲ ಸಿಗುತ್ತೆ. ಸೊ ಅದ್ರ ಜೊತೆಯಲ್ಲಿ ಇಲ್ಲಿ ಹಟ್ಗಳಿವೆ, ಹಟ್ಗಳಲ್ಲಿ ಊಟ ತಿಂಡಿ, ಮ್ಯಾಗಿ, ಸ್ನ್ಯಾಕ್ಸ್ ಅಂಥದ್ದೆಲ್ಲ ಸಿಗುತ್ತೆ. ಸೊ ಇಷ್ಟು ಹೈಟಿಗೆ ಬಂದು ಮ್ಯಾಗಿ ತಿನ್ನುವಂಥ ಮಜಾನೇ ಬೇರೆ. ಸೊ ಪ್ಲೀಸ್ ಎಕ್ಸ್ಪೀರಿಯೆನ್ಸ್ ಮಾಡಿ ಇಲ್ಲಿ ಬಂದು. ಅದ್ರ ಜೊತೆಯಲ್ಲಿ ನಿಮಗೆ ಕಾಶ್ಮೀರಿ ಖಾವಾ ಅಂತ ಸಿಗುತ್ತೆ. ಸೊ ಅದು ಕೂಡ ತುಂಬ ಅಂದರೆ ತುಂಬ ಡಿಲಿಷಿಯಸ್, ಟೇಸ್ಟಿ ಆಗಿರುತ್ತೆ. ನೀವು ಗೊಂಡೋಲಾ ರೈಡಲ್ಲಿ ಫೇಸ್ 1ಗೆ ರೀಚ್ ಆದಮೇಲೆ ಅಲ್ಲಿ ನಿಮಗೆ ಸ್ನೋ ಬೈಕ್ ಸಿಗುತ್ತೆ.
ಸ್ನೋ ಬೈಕಲ್ಲಿ ಎರಡು ಥರ ಇರುತ್ತೆ, ಒಂದು ಶಾರ್ಟ್ ರೈಡ್, ಇನ್ನೊಂದು ಲಾಂಗ್ ರೈಡ್. ಶಾರ್ಟ್ ರೈಡ್ ಬಂದು 1,000 ರುಪೀಸ್ ಆ್ಯಂಡ್ ಲಾಂಗ್ ರೈಡ್ಗೆ 2,000 ರುಪೀಸ್, ಇದು ಫಿಕ್ಸ್ಡ್ ಪ್ರೈಸು. ಶಾರ್ಟ್ ರೈಡಲ್ಲಿ ಅವರು ಒಂದು ಪಾಯಿಂಟಿಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ನಮಗೆ ಸ್ವಲ್ಪ ಟೈಮ್ ಸಿಗುತ್ತೆ ಸೊ ಸ್ನೋ ಬೈಕಲ್ಲಿ. ಆಮೇಲೆ ವಾಪಸ್ ಬರಬೇಕಾದ್ರೆ ರೈಡ್ ಮಾಡೋಕ್ಕೆ ನಮಗೆ ಕೊಡ್ತಾರೆ, ಸೊ ನಾವು ಕೂಡ ರೈಡ್ ಮಾಡ್ಬೋದು. ಸೊ ಅವರೇ ವಿಡಿಯೋ ಫೋಟೋ ಎಲ್ಲ ತೆಗಿತಾರೆ. ಸೊ ಇದು ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ಸೊ ಇದು ಕೂಡ ಮಾಡ್ಬೋದು ನೀವು. ಟೋಟಲಿ ಹೇಳಬೇಕಂದ್ರೆ ಕಾಶ್ಮೀರ್ ಒಂದು ಬ್ಯೂಟಿಫುಲ್ ಲೊಕೇಶನ್. ಸೊ ನೀವು ಶ್ರೀನಗರದಲ್ಲಿ ಉಳ್ಕೊಂಡಿದ್ರೆ ಅಲ್ಲಿಂದ ಗುಲ್ಮಾರ್ಗ್ಗೆ ಹೋಗಲೇಬೇಕು, ಇದೊಂದು ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತೀನಿ. ಸೊ ಗುಲ್ಮಾರ್ಗಲ್ಲಿ ಸ್ನೋಫಾಲ್ ಆಗುತ್ತೆ, ಮತ್ತು ಅಲ್ಲಿ ಸ್ನೋದಲ್ಲಿ ಆಟ ಆಡ್ಬೋದು. ಸೊ ಹಲವಾರು ಆ್ಯಕ್ಟಿವಿಟೀಸ್ ಇದೆ. ಸೊ ಅಲ್ಲಿ ಊಟ ತಿಂಡಿ ಸಿಗುತ್ತೆ, ಮ್ಯಾಗಿ ಸಿಗುತ್ತೆ. ಸೊ ಇದು ಟೋಟಲಿ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್, ಒಂದು ಬ್ಯೂಟಿಫುಲ್ ಆದಂತಹ ಒಂದು ಲೈಫ್ ಟೈಮ್ ಮೆಮೊರಿ ಅಂತ ಹೇಳ್ತೀನಿ. ಸೊ ದಯವಿಟ್ಟು ಇದನ್ನು ನೀವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿ. ಇನ್ನು ಹಲವಾರು ವಿಡಿಯೋ ಬರೋದಿದೆ. ಸೊ ನನ್ನ ಚಾನಲ್ಗೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.